ಥ್ಯಾಂಕ್ ಯು ವೆರಿ ಮಚ್ ಕಮ್ಮಿಂಗ್ ಇಲ್ಲಿಗೆ ಬಂದಿರೋದಕ್ಕೆ. ನಮ್ಮದು ತುಳು ಹಾಗೂ ಕನ್ನಡ ಮೂವಿ ಕುದ್ರು ಸುಮಾರು ವರ್ಷದ ಸ್ಟ್ರಗಲ್ ನಂತರ ಈಗ ಆಲ್ಮೋಸ್ಟ್ ತೆರೆಗೆ ರೆಡಿ ಆಗ್ತಾ ಇದೆ. 13ನೇ ತಾರೀಕು ಇದರಲ್ಲಿ ನಮ್ಮ ಮೂರು ಮೇನ್ ಆರ್ಟಿಸ್ಟ್ ಬಂದಿಲ್ಲ. ಬಂದವರಲ್ಲಿ ಡೈನಾ ಡಿಸೋಜ ಈಗ ಸಾಂಗಲ್ಲಿ ನೋಡಿದ್ರು ಉಡಾಯಿಸ್ ಸಾಂಗಲ್ಲಿ ಇವರಿದ್ದಾರೆ. ಫರಾನ್ ಇವರು ನಮ್ಮ ಥಿಯೇಟರ್ ಆರ್ಟಿಸ್ಟು ನಮ್ಮ ಉಡುಪಿಯವರು. ನಮ್ಮ ಡಿ ಒ ಪಿ ಶ್ರೀ ಪುರಾಣಿಕ್ ತುಂಬ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ, ನೀವು ನೋಡಿದಿರಿ. ನಮ್ಮ ಉಡುಪಿಯ ಒಂದು ಮಲೆನಾಡಿನ ಸೌಂದರ್ಯವನ್ನು ಮೂವಿ. ಕುದ್ರು ಅನ್ನೋದು ಒಂಥರ ಟಿಪಿಕಲ್, ತುಂಬ ಜನರಿಗೆ ಕುದ್ರು ಅಂದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ಆಲ್ಮೋಸ್ಟ್ ಜನರಿಗೆ ಕುದ್ರು ಅನ್ನೋ ಒಂದು ಕುದ್ರು ಏನಂತ ಹೇಳಿದ್ರೆ ಒಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಏರಿಯಾದಲ್ಲಿ ಯಾವುದಾದ್ರೂ ಸಮುದ್ರ ಮತ್ತು ನದಿಗೆ ತಟ್ಟ ತೀರದಲ್ಲಿ ಒಂದು ಐಲ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅದನ್ನು ಕುದ್ರು ಅಂತೀವಿ. ಆ ಕುದ್ರುನಲ್ಲಿ ಚಿಕ್ಕ ಚಿಕ್ಕ ಐಲ್ಯಾಂಡಲ್ಲಿ ಬೇಕಾದಷ್ಟು ಮನೆಗಳು ಇರ್ತವೆ, ಚಿಕ್ಕ ಚಿಕ್ಕ ಹಳ್ಳಿಗಳಿರ್ತವೆ, ಒಂದು ಕೆಲವಲ್ಲಿ 10-12. ನಮ್ಮ ಊರಲ್ಲಿ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು 25 ಕುದ್ರು ಇದೆ. ಮೂಡು ಕುದ್ರು, ಮುದುಕನ ಕುದ್ರು, ಆ ಕುದ್ರು ಇದ್ರ ಕುದ್ರು ಅಂತ. ನಮ್ಮದು ತೋನ್ಸೆ ಕುದ್ರು. ಅದರಲ್ಲಿ ನಾವು ಮಾಡಿರುವಂಥದ್ದು ಈ ಮೂವಿ. ಇದು ನಮ್ಮ ಪ್ರೇರಣೆ ಆಗಿರೋದು ನಮ್ಮ ಕಾಲೇಜ್ ಲೈಫಿಂದ ಬಂದಿರೋದಂಥ ಒಂದು ಸೀನನ್ನು ನಾವು ಈ ಸಾಂಗ್ನ ಮೂಲಕ ತೋರಿಸಿದ್ದೀವಿ. ನಂತರ ಇಬ್ಬರು ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ರಿಗ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಎರಡನೇ ಸಾಂಗಲ್ಲಿ ನೀವೊಂಥರ ಕ್ಯೂರಿಯಾಸಿಟಿ ಆಗಿರ್ಬೋದು ನಿಮಗೆ, ಅಂದರೆ ಏನು ಇದು, ಇಬ್ಬರು ಹುಡುಗಿಯರು ಅಳ್ತಾ ಇರ್ತಾರೆ, ಯಾಕೆ ಆಡೋದು ಅಂತ. ಅದನ್ನು ಒಂಥರ ಕ್ಯೂರಿಯಾಸಿಟಿ ಇದೆ, ಸ್ವಂತ ಸಸ್ಪೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ನಾವು ಕುದುರು ಮೂವಿನ ಒಂದು ರೀತಿಗೆ ತಂದಿದ್ದೀವಿ, ಜನರಿಗೆ ಲೈಕ್ ಆಗ್ತದೆ ಅಂತ ಒಂದು ಟಿಪಿಕಲ್ ಆಗಿ. ಹಿಂದೆ ಈಗ ಬಾಲಿವುಡ್ನಲ್ಲಿ ಕೂಡ ನಾವು ಡ್ರಿಲ್ಲಿಂಗ್ ರಿಗ್ಗನ್ನು ಯಾರು ತೋರಿಸಿರಲಿಲ್ಲ. ಫಸ್ಟ್ ಟೈಮ್ ನಾವು ಡ್ರಿಲ್ಲಿಂಗ್ ಆಯಿಲ್ ರಿಗ್ಗನ್ನು ನಾವು ತೋರಿಸೋ ಪ್ರಯತ್ನ ಮಾಡಿದ್ದೀವಿ ಈ ಕನ್ನಡ ಮೂವಿ ಮೂಲಕ. ಅದು ಸೌದಿ ಅರೇಬಿಯಾ ರಿಗ್ನಲ್ಲಿ ಬರುವಂಥ ಸೀನು, ಅದನ್ನು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀವಿ. ಸೊ ತುಂಬ ಏನಂತಾರೆ ಹಾಗೆ ಉಡುಪಿ ಮತ್ತು ನಮ್ಮ ಮಲೆನಾಡು ಏರಿಯಾನ ಸ್ಪೆಷಲಾಗಿ ಕವರ್ ಮಾಡಿಕೊಂಡು ಮಾಡಿರುವಂಥ ಈ ಮೂವಿ. ಈವನ್ ಇದು ತುಳು ಲ್ಯಾಂಗ್ವೇಜ್ನಲ್ಲಿ ಬರ್ತಾ ಇದೆ, ಕನ್ನಡದಲ್ಲಿ ಬರ್ತಾ ಇದೆ. ಇದು ಒಂದು ರೀಜನ್ಗೆ ಬೇಕಾಗಿರೋದಲ್ಲ, ಇದು ಮಾಸಿಗೆ ಬೇಕಾಗಿರೋದು ಮೂವಿಯನ್ನು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ಸಬ್ಜೆಕ್ಟ್ ಅಂದರೆ ಈಗ ಒಂದು ಎರಡು ಮೂರು ಫ್ಯಾಮಿಲಿ ಇರುತ್ತೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅವರು ಒಂದು ಐಲ್ಯಾಂಡ್ನಲ್ಲಿ ವಾಸವಾಗಿರ್ತಾರೆ. ಆಗ ಅನ್ನೋನಾಗಿರ್ತಾರೆ, ಒಂದು ಅಂಥ ಸಿಚುವೇಶನ್ ಬರುತ್ತೆ. ಆವಾಗ ಅಲ್ಲಿ ಮಕ್ಕಳಲ್ಲಿ ಜಗಳ ಆಗುತ್ತೆ, ರಿಗ್ನಲ್ಲಿ ಜಗಳ ಆಗುತ್ತೆ, ಇಬ್ಬರಿಗೆ ಕ್ಲೋಸ್ ಫ್ರೆಂಡ್ಸು, ಬಾಲ್ಯದ ಫ್ರೆಂಡ್ಸು. ಒಂದು ಚಿಕ್ಕ ವಾಟ್ಸಪ್ ಮೆಸೇಜು ಇಡೀ ಅವರ ಲೈಫನ್ನು ಬದಲಾಯಿಸ್ತದೆ. ಅವ್ರು ಜಗಳಾಡ್ತಾರೆ, ಆ ಜಗಳಾಡಿಕೊಂಡು ಇಡೀ ಕುದುರುವಿನ ವಾತಾವರಣ ಬದಲಾಗುತ್ತೆ, ಫ್ಯಾಮಿಲಿಗಳು ಶಾರ್ಟರ್ ಆಗಿ ಹೋಗ್ತದೆ. ನಂತರ ಆಗುವ ಅದನ್ನು ಒಂದು ರೀತಿಗೆ ತರಬೇಕಾದ್ರೆ ಯಾವ ರೀತಿ ಆಗುತ್ತೆ, ಅದರಲ್ಲಿ ಎಷ್ಟು ಜೀವ ಅದಕ್ಕೆ ಹೋಗುತ್ತೆ, ಆ ಒಂದು ವಾಟ್ಸಪ್ ಮೆಸೇಜ್, ಸಿಂಪಲ್ ವಾಟ್ಸಪ್ ಮೆಸೇಜು ಕಾಲೇಜ್ನಲ್ಲಿ ಹೋಗುವಂಥದ್ದು, ಕಾಲೇಜ್ ಗ್ರೂಪ್ನಲ್ಲಿ, ಅದನ್ನು ನಾವು ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಇದು ಡ್ರಾಮಾ, ಡ್ರಾಮಾ. ಆ್ಯಕ್ಚುಲಿ ನಾನು ಇದು ಬೇಸಿಕಲಿ ನಾನು ಎಂಟರ್ಪ್ರಿನರ್, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು 30-35 ವರ್ಷದಿಂದ ಅಸೋಸಿಯೇಟ್ ಆಗಿದ್ದೀನಿ. ನನ್ನ ಕಸಿನು ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಇಲ್ಲಿ ಗಾಂಧಿನಗರದಲ್ಲೆಲ್ಲ, ಗೊತ್ತು ನನಗೆ ಈ ಸ್ಟೋರಿನ. ತುಂಬ ಒಂದು ಹತ್ತಿರದ ಒಂದು ನನ್ನ ಯಾವುದು ಟಚ್ ಇತ್ತು ಸುಮಾರು ವರ್ಷದಿಂದ. ಅದನ್ನು ಮಾಡ್ತಾ ಬರೆದು ಒಂದು ಅದಕ್ಕೆ ಒಂದು ರೀತಿ ಕೊಟ್ಟು ಆಯಿಲ್ ರಿಗ್ಗದ ಅದಕ್ಕೆ ಟಚ್ ಕೊಟ್ಟಾಗ ಅವ್ನು ತುಂಬ ಚೆನ್ನಾಗಿ ಬಂತದ್ದು ಸ್ಟೋರಿ. ಸೊ ಬೇಸಿಕಲಿ ಹೇಳೋದು ಫಸ್ಟ್ ಆಫ್ ನಮ್ಮ ನಿಮ್ಮ ಎಲ್ಲರ ಒಂದು ಫಸ್ಟ್ ಆಫ್ ಕಾಲೇಜ್ ಲೈಫು ಇರುತ್ತೆ, ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಕುದ್ರು
ಕುದುರ್ನ ಲೈಫ್ ಕುದುರ್ನಲ್ಲಿ ಕಾಲೇಜ್ ಲೈಫ್ನೂ ಆಗದು ಈಗದು ಎಂಥದ್ದೇನು ಇಲ್ಲ ಓನ್ಲಿ ಮೊಬೈಲ್ ಬಿಟ್ಟರೆ ಬೇರೆ ಎಲ್ಲ ಲೈಫ್ ಅದೇ ತುಂಬ ಚೆನ್ನಾಗಿತ್ತು ಈಗಿನ ಲೈಫ್ಗಿಂತ ಅನ್ನಿಸ್ತದೆ. ಸೊ ಆ ಲೈಫ್ ಒಟ್ಟಿಗೆ ನಾವು ಆ ಕಲ್ಚರನ್ನು ಆ ತುಂಟಾಟಗಳನ್ನು ಕಾಲೇಜ್ ಲೈಫ್ನಲ್ಲಿ ಏನು ಮಾಡ್ತಾರೆ ಈಗ ಆ ಸಾಂಗ್ನಲ್ಲಿ ನೋಡಿದ್ರಿ, ಇವರು ಕಾಲೇಜ್ ಹುಡುಗರು ಹೇಗೆ ಕಾಲೇಜ್ ಬಂಕ್ ಹಾಕ್ಕೊಂಡು ಹೋಗ್ತಾರೆ ಆಟ ಆಡ್ಕೊಂಡು ಬರ್ತಾರೆ. ಇದನ್ನು ನಾವು ಮಾಡಿದ್ದೀವಿ, ನೀವು ಮಾಡಿದ್ವಿ, ಎಲ್ಲರೂ ಮಾಡಿದ್ವಿ. ಅದನ್ನು ನಾವು ಕಾಲೇಜ್ ಇದನ್ನು ಸೀನನ್ನು ಅದಕ್ಕೆ ತೋರಿಸೋ ಪ್ರಯತ್ನ ಮಾಡಿದ್ವಿ. ಇದು ಈಗದ್ದು ಪ್ರೆಸೆಂಟ್ ಸಿಚುವೇಶನ್ ಸ್ಟೋರಿ, ಅದು ಆಕ್ಸಿಡೆಂಟು ಅದು ಸೀನ್ ಎಲ್ಲ ಆಗಿರೋದು ಈಗದ್ದು ಪ್ರತಿ ಈಗಿನ ಸಿಚುವೇಶನ್ಗೆ ಬರೋ ಲಿಂಕ್ ಆಗಿರುವಂಥದ್ದು ಸ್ಟೋರಿ ಅದು. ಅದರಲ್ಲಿ ಇವರು ಯಾರು ಆರಿಫ್ ಅಂತ ಒಂದು ಕ್ಯಾರೆಕ್ಟರು, ಮತ್ತು ಸದಾ ಅವನು ಬ್ರಾಹ್ಮಿಣ ಹುಡುಗ, ಅವರು ರಿಗ್ನಲ್ಲಿ ಕೆಲಸ ಮಾಡ್ತಾರೆ. ಆ ರಿಗ್ನಲ್ಲಿ 28 ದಿವಸ ಡ್ಯೂಟಿ ಮಾಡಿ 28 ದಿವಸ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಜಗಳ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದನ್ನು ನಾವು ರಿಗ್ನಲ್ಲಿ ಶೂಟ್ ಮಾಡಿದ್ದೀವಿ. ರಿಗ್ನಲ್ಲಿ ಅವಘಡ ಆಗುತ್ತೆ, ಅವಘಡ ಆಗುತ್ತೆ. ಅದು ಸ್ಟೋರಿ ರಿವೀಲ್ ಮಾಡಲ್ಲ, ಅದು ಅವಘಡ ಆಗುತ್ತೆ. ಆ ನಂತರ ಆಗುವ ಸೀನರಿ, ಆವಾಗ ಇಬ್ಬರು ವೈಫ್ನವರು, ಇಬ್ಬರ ಹೀರೋದ ವೈಫ್ ಅವರಿಬ್ಬರು ಕೂಡ ಯಾವ ರೀತಿ ಸ್ಟ್ರಗಲ್ ಆಗ್ತಾರೆ ಫ್ಯಾಮಿಲಿಯಲ್ಲಿ, ಅದನ್ನು ಒಂದು ನಾರ್ಮಲ್ ತರೋದಕ್ಕೆ ಅನ್ನೋದು ಒಂದು ಸ್ಟೋರಿ. ಅಂತ ಕ್ಯೂರಿಯಾಸಿಟಿ ಇರುತ್ತೆ. ನಾವೀಗ ಪ್ರತಿ ದಿವಸನೂ ನಾವು ಪೆಟ್ರೋಲ್ ಉಪಯೋಗಿಸ್ತೀವಿ, ಡೀಸೆಲ್ ಉಪಯೋಗಿಸ್ತೀವಿ. ಡೀಸೆಲ್ ಎಲ್ಲಿಂದ ಬಂತು ಅಂತ ಜನರಿಗೆ ಇನ್ನೂ ಗೊತ್ತಿಲ್ಲ. ನಾವು ಅದೊಂದು ಪ್ರಯತ್ನ ಮಾಡ್ತೇವೆ, ಆಯಿಲ್ ರಿಗ್ನಲ್ಲಿ ಹೇಗೆ ಆಯಿಲ್ ತೆಗಿತಾರೆ ಅನ್ನೋದನ್ನು, ರಿಗ್ ಹೇಗಿರುತ್ತೆ ತುಂಬ. ಈವನ್ ಮಿಡ್ಲ್ ಈಸ್ಟ್ ಹೋಗಿದ್ದೀವಿ ನಾವು, ದುಬೈಗೆ ಒಂದು ಸಾಂಗ್ ರಿಲೀಸ್ ಮಾಡೋಕ್ಕೆ ಹೋಗಿದ್ವಿ. ಆಗ ಎಲ್ಲ ಅವ್ರು ಹೇಳ್ತಾರೆ ನಮಗೆ ರಿಗ್ನ ನೋಡಿ ತೋರಿಸಿ ಅಂತೇಳಿ. ಅದಕ್ಕೊಂದು ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿನ ಖಂಡಿತ ನಾವು ಇಲ್ಲಿ ಮೂವಿ ಮೂಲಕ ತೋರಿಸ್ತಿದ್ದೀವಿ. ರಿಲೀಸ್ 13ಕ್ಕೆ, 13ಕ್ಕೆ ರಿಲೀಸ್ ಮಾಡ್ತಾರೆ. 11ಕ್ಕೆ ನಮ್ಮದು ಪ್ರೀಮಿಯರ್ ಶೋ ಇದೆ ವಿಕ್ಟೋರಿಯಲ್ಲಿ, 13ಕ್ಕೆ ರಿಲೀಸ್. ಆಲ್ಮೋಸ್ಟ್ 30 ವರ್ಷದಿಂದ ಬೆಂಗಳೂರಿನಲ್ಲಿ. ಗಾಂಧಿನಗರದ ಸಪೋರ್ಟ್ ಯಾವುದೂ ಇಲ್ಲ, ಅದು ಸುಮ್ಮನೆ ಹೆಸರಿಗೆ ಗಾಂಧಿನಗರ. ಈ ಮೂವಿಗೆ ಮಾಡಬೇಕಾದ್ರೆ ನಾವು ದೊಡ್ಡ ದೊಡ್ಡ ನಮ್ಮ ಸಿನಿಮಾದ ದಕ್ಷಿಣ ಕನ್ನಡದ ಆ್ಯಕ್ಟರ್ಸ್ನವರನ್ನೆಲ್ಲ ತುಂಬ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದ್ದು ಪ್ರಮೋಷನ್ಗೆ. ನಿಮ್ಗೆ ಗೊತ್ತಲ್ಲ ಇಂಥ ಮೂವಿಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ. ಒಂದು ಲೆವೆಲಿಗೆ ಬಂದ ನಂತರ ಮಾತ್ರ ಅವ್ರು ಸಪೋರ್ಟ್ ಮಾಡ್ತಾರೆ, ಬಿಟ್ಟರೆ ಇವ್ರು ಮಾಡಲ್ಲ. ಆದರೂ ಕೂಡ ಒಂದು ರೀತಿಯಲ್ಲಿ ನಾವು ನಮ್ಮ ಟೀಮ್ ಚೆನ್ನಾಗಿದೆ. ಈಗ ನಾಳೆಯಿಂದ ಒಂದು 10 ದಿವಸ ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ ದಕ್ಷಿಣ ಕನ್ನಡಕ್ಕೆ, ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬರುತ್ತೆ. ಅದೇ ಶೆಟ್ಟಿ ಟ್ರೂಪ್ ಇಲ್ಲಿ ತನಕ ಸಪೋರ್ಟ್ ಮಾಡಿಲ್ಲ. ಸೊ ಬಿಕಾಸ್ ಅವರು ಅವರಷ್ಟಿಗೆ ಬಿಸಿ ಇದ್ದಾರೆ. ಕೆಲವು ಕಡೆ ನಮ್ಮ ಆಡಿಯೋ ಲಾಂಚಿಗೆ ಇವತ್ತಿನ ಫಂಕ್ಷನ್ಗೆ ಮಾಡೋಣ ಅಂತ ಕರೆದ್ವಿ, ಮತ್ತು ಸಾಂಗ್ ಲಾಂಚ್ ಮಾಡೋಣ ಅಂತ ಕರೆದ್ವಿ. ಸೊ ಪರಿಚಯ ಇದೆ, ಸೊ ಯಾರು ಅಷ್ಟು ತಲೆ ಕೆಡಿಸೋಕೆ ಹೋಗಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಕುದುರ್ ಮೂವಿಯಲ್ಲಿ ರೇಷ್ಮಾ ಅನ್ನೋ ಪಾರ್ಟ್ ಮಾಡಿದ್ದೀನಿ. ಮುಸ್ಲಿಂ ಗರ್ಲ್ ಅಂದ್ರೆ ಲೈಕ್ ಚಿಲ್ ಆಗಿ ಮಾಡರ್ನ್ ಆಗಿರೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಹೌದು ಹೌದು, ಫ್ರೆಂಡ್ಸ್ ಜೊತೆ ಎಲ್ಲರೂ ಚಿಲ್ ಆಗಿ ಇರ್ತಾರಲ್ವಾ, ಸೊ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ ನಾನು. ಇವ್ರು ನನ್ನ ಬ್ರದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪರಾಂಗ್ ಅಂತ ಹೇಳಿ. ಇಲ್ಲ ನೋಡಕ್ಕೆ ತಮ್ಮ. ಈಗ ಮೂವಿಯಲ್ಲಿ ಯಾರು ಹೆಂಡತಿಯಲ್ಲ, ನಮ್ದು 4 ಜನದ್ದು ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಟೂಡೆಂಟ್ ಲೈಫ್ ಇದೆ, ನೆಕ್ಸ್ಟ್ ಸೆಕೆಂಡ್ ಹಾಫ್ ಕೂದ್ರೆ ನಂದು ಮೆಚೂರ್ಡ್ ಲೈಫ್, ಮದುವೆ ಆದ್ಮೇಲೆ ಹೇಗಿರ್ತೀನಿ ಅನ್ನೋದು. ಬೇರೆ ಒಂದು ಹಿಂದೂ ಬ್ರಾಹ್ಮಣ ಹುಡುಗಿ ಮತ್ತೆ ಇವರ ವೈಫ್ ಮುಸ್ಲಿಂ ಹುಡುಗಿ. ಇಲ್ಲ ಕೋಮು ಅಂಶ ನಮ್ದು ಇದು ಅಂದ್ರೆ ನಾರ್ಮಲ್ ಮೂವಿಯಿಂದ ನಮ್ಮದು ಮೆಸೇಜ್ ಇದಿದೆ ಕುದ್ರು ಬಿಯಾಂಡ್ ರಿಲಿಜನ್ ಅಂತ. ಸೊ ರಿಲಿಜನ್ ಇಸ್ ಇದು ನಮ್ಮ ಒಂದು ಏನು ಹೇಳ್ತಾರೆ ಸೋಷಿಯಲ್ ಹಾರ್ಮೋನಿ ಇಸ್ ಇಂಪಾರ್ಟೆಂಟ್ ಅಲ್ಲಿ ಅಂದಿ ರಿಲಿಜನ್ ಅನ್ನೋ ಒಂದು ಮೆಸೇಜನ್ನು ಪಾಸಿಟಿವ್ ಇದನ್ನು ಕೊಡ್ತಾ ಇದ್ದೀವಿ ನಾವು. ಹೌದು ಜಾತಿಗಳಿಂದ ಈಗಿನ ಸಿಚುವೇಶನ್ಗೆ ಮುಖ್ಯವಾಗಿ ಬೇಕಾಗಿರೋದಂಥ ಒಂದು ಮೆಸೇಜ್ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಫರ್ಹಾನ್ ಅಂತ. ಬೇಸಿಕಲಿ ರಂಗಭೂಮಿಯಿಂದ ನಾನು ಬಿಲಾಂಗ್ ಮಾಡ್ತೇನೆ. ನನಗೆ ಈ ಫಿಲ್ಮಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ ಇದಾಗಿದೆ.
ಆ್ಯಂಡ್ ಈ ಫಿಲ್ಮಲ್ಲಿ ನಾನು ಆರಿಫ್ ಕ್ಯಾರೆಕ್ಟರ್ ರೋಲ್ ಮಾಡ್ತಿದ್ದೇನೆ. ಸೊ ನಮ್ದು ಏನಂದ್ರೆ ಬೇಸಿಕಲಿ ನಾವು ಮೂರು ಜನ ಫ್ರೆಂಡ್ಸ್ ಇರ್ತೇವೆ, ಆರಿಫ್, ನಾನು, ಅರುಣ್ ಆ್ಯಂಡ್ ಸದಾ ಅಂತ. ಅವರಿಬ್ಬರು ಈಗ ಬೇರೆ ಶೂಟಲ್ಲಿ ಬಿಸಿ ಇದ್ದಾರೆ, ಸೊ ಬರ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಸೊ ನಮ್ದೇನಂದ್ರೆ ನಾವು ಫಸ್ಟ್ ಹಾಫ್ ಫುಲ್ ತ್ರೀ ಇಡಿಯಟ್ಸ್ ಫುಲ್ ಜಾಲಿ ಗಮ್ಮತ್ತಿ ಸಾಂಗ್ ನೋಡಿರ್ಬೋದು, ಆ ಥರ ಎಲ್ಲ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಹೇಳಿದಾಗೆ ಏನೋ ಇನ್ಸಿಡೆಂಟ್ ಆಗುತ್ತೆ, ಸೊ ಸ್ವಲ್ಪ ಇಮೋಷ್ನಲಿ ಹೋಗುತ್ತೆ, ಆ ಥರ ಹೋಗುತ್ತೆ. ಸೊ ಅದೇ ಜಾಸ್ತಿ ಅಂತ ಫೀಲ್ ಮಾಡ್ಲಿಕ್ಕೆಲ್ಲ ಎಲ್ಲ ಹೇಳಿ ಆಯ್ತು ಅವರು. ಮತ್ತೆ ಬೇಸಿಕಲಿ ಇನ್ನೊಂದು ಒಂದು ಒಳ್ಳೆಯ ವಿಷಯ ಏನಂದ್ರೆ, ಅವರು ಕೂಡ ಕ್ಯಾರೆಕ್ಟರ್ ಚೂಸ್ ಮಾಡುವಾಗ ಹಿಂದೂಗೆ ಹಿಂದೂ ಹುಡುಗ, ನನಗೆ ಮುಸ್ಲಿಂ ಮುಸ್ಲಿಂ ಹುಡುಗ, ಕ್ರಿಶ್ಚನ್ ಕ್ರಿಶ್ಚನ್ ಹುಡುಗ. ಸೊ ಓವರಾಲ್ ನೋಡ್ಲಿಕ್ಕೆ ಹೋದ್ರೆ ಈ ಫಿಲ್ಮಲ್ಲಿ ಓವರಾಲ್ ಕಮ್ಯುನಲ್ ಹಾರ್ಮನಿ ಬಗ್ಗೆ ತೋರಿಸಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಈ ಕೆಲ ಸಿಚುವೇಶನ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನೋಡ್ಬೋದು, ನಾ ರೀಸೆಂಟ್ಲಿ ಕಾಲೇಜ್ ಮುಗಿಸಿ ಬಂದವನೇ, ನಮ್ಮ ನಮ್ಮ ಕಾಲೇಜಲ್ಲಿ ಒಂದು ಹಿಂದೂ ಮುಸ್ಲಿಂ ಅಂದ್ರೆ ನೋಡ್ಲಿಕ್ಕೆ ಒಂಥರ ಅಸಹ್ಯ ಪಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಅವರೇ. ಸೊ ಈಗಿನ ಸಿಚುವೇಶನ್ ಅಲ್ಲಿ ಈ ಫಿಲ್ಮ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಅನಿಸ್ಕೊಳ್ತೇನೆ. ಸೊ ಎಲ್ರಿಗೂ ಕೂಡ, ಎಲ್ಲ ಈ ಪ್ರೆಸೆಂಟ್ ಸಿಚುವೇಶನ್ ಸ್ಟೂಡೆಂಟ್ಸ್ ಗೆ ಎಲ್ರಿಗೂ ನಾನು ಒಂದೇ ಕೇಳ್ಕೊಳ್ತೇನೆ, ಎಲ್ಲರೂ ಈ ಫಿಲ್ಮ್ ನೋಡ್ಬೇಕಂತ ಅಷ್ಟೇ. ಹೌದೌದು, ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್. ಫಸ್ಟ್ ಟೈಮ್ ನಾನು ರಿಗ್ ನೋಡಿದ್ದೇನೆ, ಎಲ್ಲ ನಾವು ಯೂಟ್ಯೂಬ್ ಆಚೆ ಎಲ್ಲ ನೋಡಿರೋದು. ಸೊ ಅಲ್ಲಿ ಕೂಡ ನಾವು ಹೋಗುವಾಗ ಕೂಡ ನಾವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಹಾಕೊಂಡೆ, ಮಾಸ್ಕ್ ಆಗಲಿ, ಜಾಕೆಟ್ ಆಗಲಿ, ಹೆಲ್ಮೆಟ್ ಆಗಲಿ. ಸೊ ಇಟ್ ಇಸ್ ಕ್ರಿಟಿಕಲ್ ಆಗಿದೆ ಶೂಟ್ ಮಾಡುವಾಗ, ಸರ್ ಕ್ಯಾಮರಾಮನ್ ತುಂಬ ಕಷ್ಟಪಟ್ಟಿದ್ದಾರೆ ಶೂಟ್ ಮಾಡುವಾಗ. ಎಸ್ ಆಬ್ವಿಯಸ್ಲಿ ಆಗಿದೆ, ಇವರಿಗೆ ಕಷ್ಟ ಆಗೋದಿಂತ ನನಗೆ ಕಷ್ಟ. ನನಗೆ ಅಂದರೆ ಆ ಸಿಚುವೇಶನಲ್ಲಿ ಆಯಿಲ್ ರಿಗ್ನಲ್ಲಿ ಫಸ್ಟ್ ಎಂಟ್ರಿ ಸಿಗೋದೆ ಕಷ್ಟ. ಅಲ್ಲಿ ಹೋದ ನಂತರ ಅಲ್ಲಿ ಸೇಫ್ಟಿ ಇದಿದೆ, ಪ್ರಿಕಾಷನ್ಸ್ ಎಲ್ಲ ಇದೆ, ಅದು ಮಾಡಿಕೊಂಡು ಗೈಡ್ಲೈನ್ಸನ್ನು ಮಾಡಬೇಕಾಗಿದೆ. ಅಲ್ಲಿ ಆಕ್ಸಿಡೆಂಟ್ ಸೀನು, ಇವ್ರಿಗೆ ಅದು ಒಂದು ರಿಗ್ನಲ್ಲಿ ಆಕ್ಸಿಡೆಂಟ್ ಆಗೋ ಸೀನ್ ಇದೆ, ಅದನ್ನು ಶೂಟ್ ಮಾಡಬೇಕಾದ್ರೆ ಅವರು ಬೀಳ್ತಾರೆ ಫ್ಲೋರಿಗೆ. ಆ ಫ್ಲೋರಿಗೆ ಬೀಳುವಾಗ ಆ ಸೀನಲ್ಲಿ ನನಗೆ ಭಯ ಆಗ್ತಾ ಇತ್ತು, ಏನಾದರೂ ಚೂರು ತಾಗಿದ್ರೆ ಮತ್ತೆ ನಮಗೆ ಫುಲ್ ಇದು ಎಂದ್ರೆ ಆಯಿಲ್ ಇಂಡಸ್ಟ್ರಿಗೆ ಒಂದು ಕಪ್ಪು ಹೆಸರು ಬರುವಂತ ಸಿಚುವೇಶನ್ ಇತ್ತು. ಬಟ್ ಯು ಆರ್ ಶೂಟೆಡ್, ಅಂದ್ರೆ ಏನು ಅದನ್ನ ಆಗದಾಗೆ ಒಳ್ಳೆ ಪ್ರಿಕಾಷನ್ ತಗೊಂಡು ಸೇಫ್ಟಿ ಮೆಜರ್ ಅಲ್ಲಿ ಶೂಟ್ ಮಾಡಿದ್ದೀವಿ. ಅದೇ ಒಂದ್ಸಲಕ್ಕೆ ಫುಲ್ ಟೆನ್ಷನ್ ಅದೇ, ಅಂದ್ರೆ ನಾವು ಮುಂಚೆ ಪೆಟ್ರೋಲ್ ಡೀಸೆಲ್, ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ ಎಲ್ಲಿಂದ ಬರ್ತಾ, ಎಷ್ಟು ಕಷ್ಟಪಟ್ಟು ಲೈಕ್ ಅಲ್ಲಿ ಹೋದ್ಮೇಲೆ ಲೈಕ್ ಗೊತ್ತಾಯ್ತು, ಹಾ ಇಷ್ಟು ಕಷ್ಟಪಡ್ತಾರೆ ಇವರೆಲ್ಲ ಮಾಡ್ಲಿಕ್ಕೆ ಅಂತ. ಸೊ ಅಲ್ಲಿ ಅವರು ಎಂಪ್ಲಾಯ್ಸ್ ಇದು ಕಷ್ಟ ನೋಡುವಾಗ ನಮ್ಗೆ ಸಾಕಾಗ್ತದೆ, ಯಾಕೆ ಇದು ಇಷ್ಟೆಲ್ಲ ಬೇಕಂತ. ಇ ವಿ ಎ ಬೆಟರ್ ಅಂತ ಬೆಟರ್ ಅನ್ಸುತ್ತೆ.